ಶಿವಮೊಗ್ಗ ಗ್ರಾಮಾಂತರದಲ್ಲಿ ಗರಿಗೆದರಿದ ರಾಜಕೀಯ ಎಪಿ ಅಶೋಕ್ ನಾಯಕ್ ವಿರುದ್ಧ ಶಾರದಾ ಅಪೂರಿಯ ನಾಯಕ್ ಸಮರ ಡಾಕ್ಟರ್ ಸರ್ಜಿ ಮೂಲಕ ದಾಳ ಉರುಳಿಸಿದ ಬಿಜೆಪಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ತುಂಬಾನೇ ಜೋರಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಸಿಟಿ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಪರದಾರೆ ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರಲ್ಲೂ ಕೂಡ ಇನ್ನು ಟಿಕೆಟ್ ಗೊಂದಲ ಮುಂದುವರೆದಿದೆ ಅದೇ ಗ್ರಾಮಾಂತರ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ಅಷ್ಟಾಗಿ ಗೊಂದಲ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಶಾರದಾಪುರ್ಯ ನಾಯಕ್ ಅವರು ಗೆಲುವನ್ನು ದಾಖಲಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಬಿ ಅಶೋಕ್ ಅವರು ಗೆಲುವನ್ನು ದಾಖಲಿಸಿದರು ಹಾಗನ್ಬಿಟ್ಟು ಶಾರದಾಪುರ್ಯ ನಾಯಕ ಏನು ಸೋದ ತಕ್ಷಣ ಏನಾದರೂ ಏನು ಆಗಿ ಕೂತ್ಬಿಟ್ರಾ ಇಲ್ಲ ಒಂದಷ್ಟು ಸೌಮ್ಯ ಸ್ವಭಾವ ಸರಳತೆ ಅಷ್ಟು ನಾನು ಎಮ್ ಎಲ್ ಎ ಆಗಿದ್ದೆ ಎಮ್ ಎಲ್ ಎಲೆಕ್ಷನ್ ನಿಲ್ತಾ ಇದ್ದೀನಿ ಅಷ್ಟೇನು ಗಟ್ಸು ಅಥವಾ ಅಷ್ಟೊಂದು ದರ್ಪ ಏನೂ ಇಲ್ಲ ತುಂಬ ಸಿಂಪಲ್ಲು ಸೀದಾ ಸಾದಾ ಅವರು ಸಿಂಪಲ್ಲಾಗಿ ಎಲ್ಲರ ಜೊತೆ ಬೆರೀತಾರೆ ಸೋತೆ ಏನು ಮನೆ ಕಡೆ ಕೂರಲಿಲ್ಲ ಈ ಸಲ ಒಂದಷ್ಟು ಬದಲಾವಣೆ ತರಬೇಕು ಅಂತ ಗ್ರಾಮಾಂತರ ಕ್ಷೇತ್ರದಲ್ಲಿ ಜನ ಮಾತಾಡ್ತಾರೆ ಯಾಕಂದರೆ ಕೆ ಬಿ ಅಶೋಕ್ ನಾಯ್ಕ ಎಮ್ ಎಲ್ ಎ ಆಗಿದ್ದಾರೆ ಜೊತೆಗೆ ಬಿಸ್ನೆಸ್ ಮ್ಯಾನು ಒಂದಷ್ಟು ಒರಟು ಸ್ವಭಾವ ಒಂಥರ ಗಡ್ಸು ಜನರ ಜೊತೆ ಬರೆಯಲ್ಲ ಜನರ ಜೊತೆ ಒರಟಾಗಿ ಬಿಹೇವ್ ಮಾಡ್ತಾರೆ ಹೀಗೆ ಸಾಕಷ್ಟು ಚರ್ಚೆಗಳನ್ನ ನೋಡಿದಾಗ ಕರ್ನಾಟಕ ಟಿ ವಿ ಕೂಡ ಕಳೆದ ಸರ್ವೆಗಳಲ್ಲಿ ಶಾರದಾ ಪುರ್ಯ ನಾಯಕ್ ಅಲ್ಪ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಶಾರದಾ ಪುರಿಯಾ ಒಂದಷ್ಟು ಆಕ್ಟಿವ್ ಆಗಬೇಕು ಅನ್ನೋ ಚರ್ಚೆ ನಡೀತಿತ್ತು ಆದರೆ ಇತ್ತೀಚೆಗಷ್ಟೇ ನಡೆದಂಥ ಶಿವಮೊಗ್ಗ ರೂರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪೇಜ್ ಮಟ್ಟದ ಸಭೆಯಲ್ಲಿ ಪೇಜ್ ಕಾರ್ಯಕರ್ತರ ಸಭೆಯಲ್ಲಿ ಪೇಜ್ ಪ್ರಮುಖರ ಸಭೆಯಲ್ಲಿ ಸುಮಾರು ಸಾವಿರಕ್ಕೂ ಅಧಿಕ ಜನರನ್ನು ಸೇರಿಸಿದ್ರು ಅಶೋಕ್ ನಾಯಕ್ ಶಾರದಾ ಪುರಿಯಾ ಹಿಂಬದಿಯಲ್ಲಿ ಹಿಂಬದಿಯಲ್ಲಿರುವಂಥ ಜನರಿಗೂ ಕೆ ಬಿ ಅಶೋಕ್ ಹಿಂಬದಿಯಲ್ಲಿ ಹಿಂಬದಿಯಲ್ಲಿರುವಂಥ ಜನಕ್ಕೂ ಒಂದಷ್ಟು ವ್ಯತ್ಯಾಸಗಳು ಇವೆ ಬೆಂಬಲಿಗರ ವಿಚಾರಕ್ಕೆ ಬರೋದಾದರೆ ಕೆ ಬಿ ಅಶೋಕ್ ನಾಯ್ಕವರು ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಕೂಡ ಮಾತಾಡಿದರು ಒಂದಷ್ಟು ಚರ್ಚೆಗಳಾಗಿದ್ದು ಪಕ್ಷದಲ್ಲಿ ಯಾವ ಹಿರಿಯ ನಾಯಕರ ವಿರುದ್ಧ ಕೂಡ ಹೇಗೆ ಬೇಕಾದರೂ ಮಾತಾಡ್ತಾರೆ ಆದರೆ ಅವೆಲ್ಲವನ್ನು ನೀಗಿಸಿಕೊಂಡು ಪ್ರೇಜ್ ಪ್ರಮುಖರ ಸಭೆಯಲ್ಲಿ ಅವರು ಬಳಸಿದ ಹೊಸ ಅಸ್ತ್ರ ಅಂದರೆ ಅದು ಡಾಕ್ಟರ್ ಧನಂಜಯ್ ಸರ್ಜಿ ಹೌದು ವೀಕ್ಷಕರೇ ಇದು ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ ಒಂದು ಕಡೆ ಲಿಂಗಾಯತ ಮತಗಳು ಮತ್ತೊಂದು ಕಡೆ ಡಾಕ್ಟರ್ ಧನಂಜಯ ಸರ್ಜಿಯವರ ಪೇಷಂಟ್ಗಳು ಹೀಗೆ ಸಾಕಷ್ಟು ಜನ ಲಿಂಗಾಯತ ಸಮುದಾಯದ ಜೊತೆಯಲ್ಲಿ ಒಂದಷ್ಟು ಡಾಕ್ಟರ್ ಧನಂಜಯ ಸರ್ಜಿಯವರ ಆಸ್ಪತ್ರೆಗೆ ಹೋಗುವಂತಹ ಜನರು ಕೂಡ ಶಿವಮೊಗ್ಗ ರೂರಲ್ನಲ್ಲಿ ಇರೋದರಿಂದ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಯಾಕೆಂದರೆ ಇತ್ತೀಚಿಗಷ್ಟೇ ಬಿ ಜೆ ಪಿಯನ್ನು ಸೇರ್ಪಡೆ ಆದಂಥ ಧನಂಜಯ್ ಸರ್ಜಿಯವರು ಶಿವಮೊಗ್ಗದಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಲ್ಲಿ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಧನಂಜಯ ಸರ್ಜಿ ಟಿಕೆಟ್ ಕೊಡ್ತಾರ ಗೊತ್ತಿಲ್ಲ ಆದರೆ ಅವರು ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿ ಅಂತೂ ಇದ್ದಾರೆ ಕೆ ಬಿ ಅಶೋಕ್ ನಾಯ್ಕ ಅವರವರು ಅದನ್ನ ಪ್ಲಸ್ ಮಾಡಿಕೊಂಡು ಒಂದಷ್ಟು ಕ್ಷೇತ್ರದಲ್ಲಿ ನಡೆದಂಥ ಪೇಜ್ ಪ್ರಮುಖರ ಸಭೆಯಲ್ಲಿ ಅವರನ್ನು ಹೆಚ್ಚಾಗಿ ಗುರುತಿಸುವಂತೆ ಜನರ ಮಧ್ಯೆ ಕಾಣಿಸುವಂತೆ ಮಾಡಿದ್ರು ಹೀಗಾಗಿ ಅಲ್ಲಿಯ ಸಾಕಷ್ಟು ಜನ ಮತದಾರರು ಡಾಕ್ಟ್ರು ಬಂದವರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಡಾಕ್ಟ್ರು ಬಂದವರೇ ಅಂತ ಒಂದಷ್ಟು ಜನ ಒಂದಷ್ಟು ಜನ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಧನಂಜಯ ಸರ್ಜಿಯವರು ಹೀಗಾಗಿ ಇವೆರಡವನ್ನು ಕೂಡ ಪ್ಲಸ್ ಮಾಡ್ಕೋಬೇಕು ಶಾರದಾ ನಾಯಕ್ ಅವರ ವಿರುದ್ಧ ಅನ್ನೋ ರೀತಿಯಲ್ಲಿ ಅಶೋಕ್ ನಾಯ್ಕವ್ರು ಅಶೋಕ್ ನಾಯಕರಿಗೆ ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಹೇಗೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಕೆ ಬಿ ಅಶೋಕ್ ಅವ್ರಿಗೆ ಗೊತ್ತಿದೆ ಆದರೆ ಶಾರದಾಪುರಿಯ ನಾಯಕ ಸ್ವಲ್ಪ ಸೌಂಡ್ ಮಾಡಬೇಕು ಕ್ಷೇತ್ರದಲ್ಲಿ ಸ್ವಲ್ಪ ಸೈಲೆಂಟು ಅಷ್ಟಾಗಿ ಆ್ಯಕ್ಟಿವ್ ಇಲ್ಲ ತಮ್ಮವ್ರನ್ನ ನಂಬಿಕೊಂಡು ಕಳೆದ ಚುನಾವಣೆಯನ್ನು ಸೋತರು ಒಂದಷ್ಟು ಓವರ್ ಕಾನ್ಫಿಡೆನ್ಸಿಂದ ಕಳೆದ ಚುನಾವಣೆಯನ್ನು ಸೋತರು ಅವ್ರು ಎರಡು ಸಾವಿರದ ಹದಿಮೂರಲ್ಲಿ ಗೆಲ್ಲುವಾಗ ಸುಮಾರು ಹತ್ತು ಸಾವಿರ ಲೀಡರ್ ಗೆದ್ದಿದ್ದರು ಆದರೆ ಸೋತಿದ್ದು ಮೂರು ಸಾವಿರದ ಏಳ್ನೂರ ಆಚೆ ಈಚೆ ಮೂರು ಸಾವಿರದ ಏಳ್ನೂರು ಮತಗಳ ಆಚೆ ಈಚೆಯಲ್ಲಿ ಸೋತರು ಹೀಗಾಗಿ ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಈ ಬಾರಿ ಅದನ್ನು ಸರಿಪಡಿಸ್ಕೊಳ್ಬೇಕಂತ ಹೋಗ್ತಿದ್ದಾರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಕೆ ಬಿ ಅಶೋಕ್ ನಾಯಕ್ ವರ್ಸಸ್ ಶಾರದಾಪುರಿಯ ನಾಯಕ್ ನೆಕ್ ಟು ನೆಕ್ ನೆಕ್ ಟು ನೆಕ್ ಫೈಟ್ ಮುಂದುವರಿತದೆ ಇನ್ನು ಇರುವಂಥ ಕೆಲವೇ ದಿನಗಳಲ್ಲಿ ಯಾರು ದಿಟ್ಟ ಹೆಜ್ಜೆಯನ್ನು ಇಡ್ತಾರೆ ಯಾರು ಜನರ ಜೊತೆ ಒಂದಷ್ಟು ಬರೆಯುತ್ತಾರೆ ಯಾರು ತಮ್ಮ ಎದುರಾಳಿಗಳ ದೌರ್ಬಲ್ಯವನ್ನು ಬಹಿರಂಗವಾಗಿ ಅಸ್ತ್ರವಾಗಿಸಿಕೊಂಡು ಭಾಷಣದ ಮೂಲಕ ಆಗಿರ್ಬೋದು ಅಥವಾ ಓಡಾಟದ ಮೂರ್ತ ಮೂಲಕ ಆಗಿರ್ಬೋದು ಅಥವಾ ಮತದಾರನ ಸೆಡೆಯುವ ಮೂಲಕ ಆಗಿರ್ಬೋದು ಯಾರು ಯಾವುದನ್ನು ಪ್ಲಸ್ ಮಾಡ್ಕೊಳ್ತಾರೆ ಅವರು ಮುಂದೆ ಸಾಗೋದು ಗ್ಯಾರಂಟಿ ಸದ್ಯ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಪೇಜ್ ಪ್ರಮುಖರ ಬಿ ಜೆ ಪಿಯ ಪೇಜ್ ಪ್ರಮುಖರ ಸಭೆಯ ಬಳಿಕ ಕೆ ಬಿ ಅಶೋಕ್ ನಾಯ್ಕ ಒಂದಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋ ಮಾತುಗಳು ಶುರುವಾಗಿದೆ ಬಿಕಾಸ್ ಅಲ್ಲಿ ಧನಂಜಯ್ ಸರ್ಜಿ ಅವರನ್ನು ಪ್ರಮುಖವಾಗಿ ಅಂದರೆ ಫೇಸ್ ತಮ್ಮ ಪಕ್ಷದ ಫೇಸ್ ಆಗಿ ಬಳಸ್ಕೊಂಡ್ರು ಸ್ಥಳೀಯ ನಾಯಕರಾಗಿ ಅನ್ನೋ ಕಾರಣಕ್ಕೆ ಏನಾದರೂ ಶಿವಮೊಗ್ಗ ಗ್ರಾಮಾಂತರ ಸದ್ಯ ನೆಕ್ ಟು ನೆಕ್ ಫೈಟ್ ಮುಂದುವರೆದಿ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಹಾಲಿ ಬಿ ಜೆ ಪಿ ಶಾಸಕರೇ ಮುಂದುವರಿಬೇಕಾ ಇಲ್ಲ ಕಳೆದ ಬಾರಿ ಸೋತರು ಅನುಕಂಪದ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡಿ ತಾವು ಶಾಸಕರಾಗಿದ್ದಾಗ ಸೋತರು ಕೂಡ ಜನರ ಜೊತೆ ಬೆರೆಯುತ್ತಿರುವಂಥ ಶಾರದಾ ಪೂರಿಯ ನಾಯ್ಕ ಅವರು ಶಾಸಕರಾಗ್ಬೇಕಾ ಅಂದ್ರೆ ಶಾಸಕಿಯಾಗಿ ಆಯ್ಕೆ ಆಗಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ